ಡಿಯರ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಫೋನ್ಪೇನ ಬ್ಯಾಂಕ್ ಅಕೌಂಟನ್ನ ಅನ್ಲಿಂಕ್ ಮಾಡೋದು ಹೇಗೆ ಅಂತ ಈಸಿಯಾಗಿ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಬನ್ನಿ, ಬ್ಯಾಂಕ್ ಅಕೌಂಟ್ ಅನ್ನ ಫೋನ್ಪೇ ಇಂದ ಡೈರೆಕ್ಟ್ ಆಗಿ ರಿಮೂವ್ ಮಾಡಬಹುದು ಫ್ರೆಂಡ್ಸ್, ಅನ್ಲಿಂಕ್ ಮಾಡಬಹುದು. ಇದು ತುಂಬಾನೇ ಈಸಿ ಇದೆ ಫ್ರೆಂಡ್ಸ್. ಮೊದಲು ನೀವು ಫೋನ್ಪೇಗೆ ಹೋಗಬೇಕಾಗುತ್ತೆ. ಫೋನ್ಪೇಯಲ್ಲಿ ಹೋದ ತಕ್ಷಣ ನಿಮಗೆ ಇತಿ ಫೋನ್ಪೇನ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ರೈಟ್ ಸೈಡ್ ಟಾಪ್ ಅಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಫ್ರೆಂಡ್ ಅಲ್ಲಿ ಸೊ ಒಂದು ನಿಮ್ಮ ಪ್ರೊಫೈಲ್ ಇರುತ್ತೆ. ಆ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಕ್ಲಿಕ್ ಮಾಡಿದ ತಕ್ಷಣನೇ ಸೊ ನಿಮ್ಮ ಪ್ರೊಫೈಲ್ ಓಪನ್ ಆಗುತ್ತೆ. ಪಕ್ಕದಲ್ಲೇ ಪೇಮೆಂಟ್ ಇನ್ಸ್ಟ್ರೂಮೆಂಟ್ಸ್ ಅಂತ ಇದೆ, ಕೆಳಗಡೆ ಬ್ಯಾಂಕ್ ಅಕೌಂಟ್ಸ್ ಅಂತ ಇದೆ. ಸೊ ನೀವು ಯಾವ ಬ್ಯಾಂಕ್ ಅನ್ನ ಆಡ್ ಮಾಡಿರ್ತಿರಲ್ಲ ಸೊ ಅವು ಬ್ಯಾಂಕ್ ಅಕೌಂಟ್ಸ್ ಗಳು ಇಲ್ಲಿ ಅಷ್ಟು ಪ್ರತಿಯೊಂದು ಕೂಡ ಇಲ್ಲಿ ಶೋ ಅಪ್ ಆಗ್ತಾ ಇರುತ್ತೆ ಫ್ರೆಂಡ್ಸ್. ಇಲ್ಲಿ ಫ್ರೆಂಡ್ಸ್, ಬ್ಯಾಂಕ್ ನೀವು ಯಾವ ಬ್ಯಾಂಕ್ ಅಕೌಂಟ್ ಅನ್ನ ರಿಮೂವ್ ಮಾಡಬೇಕಾಗಿರುತ್ತೆ, ಅನ್ಲಿಂಕ್ ಮಾಡಬೇಕಾಗಿರುತ್ತಲ್ಲ, ಸೊ ಅದ್ರ ಮೇಲೆ ಮಾಡಿ ಫ್ರೆಂಡ್ಸ್. ಒಂದ್ಸರಿ ಕ್ಲಿಕ್ ಮಾಡಿದ್ರೆ ಫ್ರೆಂಡ್ಸ್, ಇಲ್ಲಿ ಸ್ವಲ್ಪ ಕೆಳಗಡೆ ಫ್ರೆಂಡ್ ಬಂದ್ರೆ ಇಲ್ಲಿ ಅನ್ಲಿಂಕ್ ಬ್ಯಾಂಕ್ ಅಕೌಂಟ್ ಅನ್ನೋ ಒಂದು ಆಪ್ಷನ್ ಇದೆ ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಇಫ್ ಯು ಅನ್ಲಿಂಕ್ ದಿಸ್ ಬ್ಯಾಂಕ್ ಅಕೌಂಟ್ ಅಂತ ಕೇಳುತ್ತೆ. ಒಂದ್ಸರಿ ಎಸ್ ಅನ್ಲಿಂಕ್ ಅಂತ ಕೊಡ್ತಾ ಇದೀನಿ ಫ್ರೆಂಡ್ಸ್. ಅನ್ಲಿಂಕಿಂಗ್ ಯುವರ್ ಬ್ಯಾಂಕ್ ಅಕೌಂಟ್ ಅಂತ ಬರ್ತಾ ಇದೆ, ಅನ್ಲಿಂಕ್ ಸಕ್ಸಸ್ಫುಲ್ ಅಂತಂದು ಬಂದಿದೆ. ಸೊ ಬ್ಯಾಂಕ್ ಅಕೌಂಟ್ ಅನ್ನ ಈಸಿಯಾಗಿ ಅನ್ಲಿಂಕ್ ಮಾಡ್ಬೇಕಂದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಕೆಳಗಡೆ ಬಂದು ಅನ್ಲಿಂಕ್ ಅಂತ ಕೊಟ್ಟರೆ ಫ್ರೆಂಡ್ಸ್ ಇಲ್ಲಿ ಅನ್ಲಿಂಕ್ ಆಗ್ತಾ ಇರುತ್ತೆ. ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು ಅಷ್ಟು ಯಾವ್ಯಾವ ಬ್ಯಾಂಕ್ಸ್ ಇದಾವಲ್ಲ ಪ್ರತಿಯೊಂದು ಕೂಡ ಅನ್ಲಿಂಕ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ನೆಕ್ಸ್ಟ್ ನೀವು ಏನಾದರೂ ಮತ್ತೆ ಅದನ್ನ ಆಡ್ ಮಾಡ್ಬೇಕು ಅಂದ್ರೆ ಇದನ್ನ ಆಡ್ ಬ್ಯಾಂಕ್ ಅಕೌಂಟ್ ಅಂತ ಹೋಗಿ ಅಲ್ಲಿ ಕ್ಲಿಕ್ ಮಾಡಿ ಆಡ್ ಮಾಡಬಹುದು ಫ್ರೆಂಡ್ಸ್. ಈ ರೀತಿ ಒಂದು ಪ್ರತಿಯೊಂದು ಬ್ಯಾಂಕ್ ಅನ್ನ ಅನ್ಲಿಂಕ್ ಮಾಡೋದು ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ಬೈ ಬೈ ಫ್ರೆಂಡ್ಸ್.